ಸೊ ಕರ್ನಾಟಕದಲ್ಲಿ ಮೊದಲ ಹಂತ ಏಪ್ರಿಲ್ 26 ನಾಮಪತ್ರ ಸಲ್ಲಿಕೆ ಕೊನೆ ದಿನ 4ನೇ ತಾರೀಕು ಏಪ್ರಿಲ್, ನಾಮಪತ್ರ ಪರಿಶೀಲನೆ 5ನೇ ತಾರೀಕು ಏಪ್ರಿಲು, ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆ ದಿನ 8ನೇ ತಾರೀಕು ಏಪ್ರಿಲು, ಚುನಾವಣೆ ನಡೆಯೋದು ಏಪ್ರಿಲ್ 26. ಎರಡನೇ ಹಂತದಲ್ಲಿ ನಾಮಪತ್ರ ಕೊನೆ ದಿನ 19 ಏಪ್ರಿಲ್, ಪರಿಶೀಲನೆ 20 ಏಪ್ರಿಲ್, ವಾಪಸ್ ಪಡೆಯೋದಕ್ಕೆ ಕೊನೆ ದಿನಾಂಕ 22 ಏಪ್ರಿಲ್, ಚುನಾವಣೆ ನಡೆಯುವಂಥದ್ದು ಮೇ 7. ಮೇ 7ರ ಚುನಾವಣೆಯ ನಂತರ ಸರಿಸುಮಾರು 1 ತಿಂಗಳ ನಂತರ ಜೂನ್ 4ನೇ ತಾರೀಕು ಚುನಾವಣಾ ಫಲಿತಾಂಶ ಪ್ರಕಟವಾಗುತ್ತೆ. ಮೊದಲನೇ ಹಂತದಲ್ಲಿ ಏಪ್ರಿಲ್ 26ನೇ ತಾರೀಕು ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗಗಳು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಕೊಡಗು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಉಡುಪಿ ಚಿಕ್ಕಮಗಳೂರು, ಈ 14 ಕ್ಷೇತ್ರಗಳ ಲೋಕಸಭಾ ಚುನಾವಣೆ ಏಪ್ರಿಲ್ 26ಕ್ಕೆ. ಇನ್ನುಳಿದಂಥ 14 ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಬಳ್ಳಾರಿ, ಹಾವೇರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಶಿವಮೊಗ್ಗ, ಈ 14 ಕ್ಷೇತ್ರಗಳ ಚುನಾವಣೆ ಮೇ 7ನೇ ತಾರೀಕಿನಂದು ನಡೆಯಲಿದೆ. ಸೊ ಚುನಾವಣಾ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಕೂಡ ಆರಂಭ ಆಗಿದೆ. ಏನೇನಿದ್ರು ಚುನಾವಣಾ ಪ್ರಚಾರಗಳು ರಾಜ್ಯದಲ್ಲಿ ಪ್ರಮುಖವಾಗಿ ಮೈತ್ರಿ ಬಿಜೆಪಿ ಮತ್ತು JDS ನಡುವೆ ಇದೆ. ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆಯನ್ನು ರಾಜ್ಯದ ಮಟ್ಟಿಗೆ ಹೋರಾಡ್ತಾ ಇದೆ. ಸೊ ಈಗಾಗಲೇ ಕಲಬುರಗಿಯಲ್ಲಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಯ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಆರಂಭವಾದಂಥ ಚುನಾವಣಾ ಆಯೋಗದ ಪತ್ರಿಕಾಗೋಷ್ಠಿ ಸರಿಯಾಗಿ 3 ಗಂಟೆಗೆ ಆರಂಭ ಆಯಿತು. ಆರಂಭ ಆದಂಥ ಪತ್ರಿಕಾಗೋಷ್ಠಿಯಲ್ಲಿ ಚುನಾವಣೆಯ ಹಲವು ವಿಚಾರಗಳನ್ನು ತೆರೆದಿಡಲಾಯಿತು. 49 ಕೋಟಿ ಪುರುಷ ಮತದಾರರು, 47.15 ಕೋಟಿ ಮಹಿಳಾ ಮತದಾರರನ್ನು ಹೊಂದಿರುವ, ಒಟ್ಟು 90 ಕೋಟಿಗೂ ಹೆಚ್ಚು ಮತದಾರರನ್ನು ಹೊಂದಿರುವಂಥ ಒಂದು ಅತಿದೊಡ್ಡ ಚುನಾವಣೆ, ಅತಿದೊಡ್ಡ ಪ್ರಜಾಪ್ರಭುತ್ವದಲ್ಲಿ ನಡೆಯುತ್ತೆ 7 ಹಂತದಲ್ಲಿ. ಸೊ 7 ಹಂತದ ಚುನಾವಣೆಗಳು, 7 ಹಂತದ ಚುನಾವಣೆಯಲ್ಲಿ ಕರ್ನಾಟಕ ಕೂಡ 2 ಹಂತದಲ್ಲಿ ಭಾಗವಹಿಸುತ್ತೆ. 2 ಹಂತದ ಚುನಾವಣೆಗಳು ಕರ್ನಾಟಕದಲ್ಲಿ ಆಗುತ್ತೆ, ಏಪ್ರಿಲ್ 26ಕ್ಕೆ ಮತ್ತು ಮೇ 7ಕ್ಕೆ. ಫಲಿತಾಂಶ ಜೂನ್ 4ಕ್ಕೆ ಪ್ರಕಟವಾಗುತ್ತೆ. ಈ ಬಾರಿಯ ಚುನಾವಣೆಯ ಪ್ರಮುಖ ಅಂಶಗಳು ಅಂತಂದ್ರೆ ಏಪ್ರಿಲ್ 1ನೇ ತಾರೀಕು 18 ವರ್ಷ ತುಂಬುವವರೆಗೂ ಕೂಡ ಈ ಬಾರಿ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅವಕಾಶ ಇದೆ. ಬರುವ ಏಪ್ರಿಲ್ 1ನೇ ತಾರೀಕು 18 ವರ್ಷ ತುಂಬುವವರೆಗೂ ಅವಕಾಶ ಇದೆ. 85 ವರ್ಷ ಮೇಲ್ಪಟ್ಟಂತಹ ಹೆಚ್ಚು ಕಡಿಮೆ 85 ಲಕ್ಷ ಮತದಾರರನ್ನು ಮನೆಯಿಂದಲೇ ಮತದಾನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಬಾರಿ ಪ್ರಮುಖವಾಗಿ ಜಾತಿ ಧರ್ಮದ ಹೆಸರಿನಲ್ಲಿ ಮತ ಕೇಳುವಂತಿಲ್ಲ ಅಂತ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಹೇಳಿದೆ. ಹಣಬಲವನ್ನು ಸಹಿಸೋದಿಲ್ಲ ಅಂತ ಹೇಳಿದೆ. ಯಾವುದೇ ರೀತಿಯ ರಕ್ಕಸ್, ತೋಳ್ಬಲ, ಗಲಾಟೆ, ರಕ್ತಪಾತಗಳನ್ನು ಈ ಬಾರಿಯ ಚುನಾವಣೆಯಲ್ಲಿ ಆಗೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳಿದೆ. ಒಟ್ಟು 1.15 ಕೋಟಿ ಸ್ವಯಂ ಸೇವಕರು, ಚುನಾವಣಾಧಿಕಾರಿಗಳು ಮತ್ತು ಪೊಲೀಸ್ ಇತರೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಭದ್ರತೆಯ ಅಡಿಯಲ್ಲಿ ಈ ಚುನಾವಣೆ ನಡೆಯುತ್ತೆ. ಟೋಟಲ್ ಒಟ್ಟು 9 ಕೋಟಿ ಮತದಾರರಿರುವಂಥ ಈ ಚುನಾವಣೆಯಲ್ಲಿ ಮತದಾನ ಪ್ರಕ್ರಿಯೆಯನ್ನು ನಡೆಸೋದಕ್ಕೆ 1.15 ಕೋಟಿ ನಾಗರಿಕರನ್ನು ಬೇರೆ ಬೇರೆ ರೀತಿಯಲ್ಲಿ ಚುನಾವಣಾಧಿಕಾರಿಗಳು, CRPF ಆಗಿರ್ಬೋದು, ಸ್ಥಳೀಯ ಯೋಧರಾಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸ್ಥಳೀಯ ಆಶಾ ಕಾರ್ಯಕರ್ತರಾಗಿರ್ಬೋದು, ಒಟ್ಟು 1.15 ಕೋಟಿ ಜನರನ್ನು ಬಳಕೆ ಮಾಡಿಕೊಂಡು ಇಡೀ ದೇಶಾದ್ಯಂತ ಯಾವುದೇ ತೊಂದರೆಗಳು ಆಗದೆ ಇರೋ ರೀತಿಯಲ್ಲಿ 7 ಹಂತದಲ್ಲಿ ಚುನಾವಣೆಯನ್ನು ಮಾಡಿ ಮುಗಿಸಲಿವೆ. ಕರ್ನಾಟಕದಲ್ಲಿ ಯಾಕೆ 2 ಹಂತ ಅಂತ ಪ್ರಶ್ನೆ ಬಂದಾಗ ಇಲ್ಲಿನ ಸೆಕ್ಯೂರಿಟಿ ವಿಚಾರಗಳು, ಡೆಪ್ಲಾಯ್ ವಿಚಾರಗಳು ಕೂಡ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ನಡೆದಂಥ ಹಲವು ಘಟನೆಗಳು ಕೂಡ ಇದಕ್ಕೆ ಮ್ಯಾಟ್ರ್ ಆಗಿರುವ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಚುನಾವಣಾ ಸಂದರ್ಭದಲ್ಲಿ, ಚುನಾವಣೆಯ ಪ್ರಕ್ರಿಯೆ ಸಂದರ್ಭದಲ್ಲಿ, ಅಂದರೆ ನಾಮಪತ್ರ ಸಲ್ಲಿಕೆಯ ದಿನಾಂಕದಿಂದ ಹಿಡಿದು ಮತದಾನ ಮುಗಿಯೋವರೆಗೂ ಯಾವುದೇ ರೀತಿಯ ರಕ್ಕಸ್ ಆಗಬಾರ್ದು. ಅದಲ್ಲದೆ ಚುನಾವಣೆಯ ಫಲಿತಾಂಶವನ್ನು ಪ್ರಕಟ ಮಾಡುವ ದಿನ, ಕೌಂಟಿಂಗ್ ದಿನ ಕೂಡ ಯಾವುದೇ ಗದ್ದಲಗಳಾಗಬಾರ್ದು. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಈ ಬಾರಿ ಚುನಾವಣಾ ಆಯೋಗ ಕೈಗೊಳ್ತಾ ಇದೆ.
ಸೊ ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆ 7 ಹಂತದಲ್ಲಿ ನಡೆಯುತ್ತೆ. ಮೊದಲನೇ ಹಂತದ ಆರಂಭ ಏಪ್ರಿಲ್ ತಿಂಗಳಿನಿಂದಲೇ ಆಗುತ್ತೆ. ಅದರಲ್ಲಿ ಏಪ್ರಿಲ್ 26 ಕರ್ನಾಟಕದ ಚುನಾವಣೆ, ಮೇ 7 ಕರ್ನಾಟಕದ ಚುನಾವಣೆ. 14 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಕೇಂದ್ರ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ. ಬಹುತೇಕ ದಕ್ಷಿಣ ಕರ್ನಾಟಕವನ್ನು ಮೊದಲ ಹಂತದಲ್ಲಿ, ಉತ್ತರ ಕರ್ನಾಟಕ ಭಾಗವನ್ನು 2 ಹಂತದಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಚುನಾವಣಾ ಆಯೋಗ ಹೊರಟಿದೆ. ಎಲ್ಲ 7 ಹಂತದ ಚುನಾವಣೆಯ ಪ್ರಕ್ರಿಯೆ ಮುಗಿತಿದ್ದಂತೆ 4 ಜೂನ್ ಚುನಾವಣಾ ಫಲಿತಾಂಶ ಘೋಷಣೆಯಾಗುತ್ತೆ.